ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯಿಂದ 12ನೇ ಪಾಠ ಆದಂಥ ಬೀಜೋಕ್ತಿಗಳು ಪಾಠದ ಅಭ್ಯಾಸ 12.3ರ 6ನೇ ಕ್ವಶನ್ ನೋಡ್ತಿದ್ದೀವಿ. ಇಲ್ಲಿವರೆಗೆ 12.3ರ 5 ಕ್ವಶನ್ಗಳನ್ನು ನೋಡಿದ್ದೀವಿ. ಆ ವಿಡಿಯೋ ಯಾರು ನೋಡಿಲ್ಲ, ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಅಟ್ಯಾಚ್ ಮಾಡ್ತೀನಿ, ಆ ವಿಡಿಯೋ ನೋಡ್ಬೋದು. ಇವಾಗ 6ನೇ ಕ್ವಶನು, 6ನೇ ಇಲ್ಲಿ 1ನೇ ಕ್ವಶನ್ ಏನಿದೆ, ಬೀಜೋಕ್ತಿಗಳನ್ನು ಸಂಕ್ಷೇಪಿಸಿ ಮತ್ತು ಎಕ್ಸ್ನ ಬೆಲೆ 2 ಆದಾಗ ಅವುಗಳ ಬೆಲೆ ಕಂಡುಹಿಡ್ರಿ. ಫಸ್ಟು ನಾವು ಸಂಕ್ಷೇಪಿಸಬೇಕು ಅಂತೆ. ಅಂದರೆ ಯಾವ ರೀತಿ ಅಂತಂದರೆ, ಫಸ್ಟ್ ಕ್ವಶನ್ ಬರ್ಕೋತೀನಿ ನೋಡಿ. ಅಂದರೆ ಇದು ಎಕ್ಸ್ ಅದೇ ರೀತಿ +7 + 4×x + 4x +(-)(4)=20. ಇವಾಗ ಎಕ್ಸ್ ಎಲ್ಲೆಲ್ಲಿವೆ, ಇಲ್ಲೊಂದಿದೆ ಇಲ್ಲೊಂದಿದೆ. ಎಕ್ಸ್ 4x 5x ಪ್ಲಸ್ ಇವೇನಾಗುತ್ತೆ, 20ರಲ್ಲಿ 7 ಕಳೆದ್ರೆ -13. ಇದೇನಾಯಿತು, ಸಂಕ್ಷೇಪಿಸಿದ್ದೀವಿ. ಇವಾಗ ಎಕ್ಸ್ ಬೆಲೆ ಎಷ್ಟಿದೆ ಅಂತೆ, 2. ಎಕ್ಸ್ನ ಬೆಲೆ 2 ಇದ್ದಾಗ, ಅಂದರೆ ಎಕ್ಸ್ ಸ್ಥಳದಲ್ಲಿ 2 ತುಂಬಬೇಕು. 5 × 2 − 13. 5 × 10 − 13 = ಇವಾಗ ಕಳೆದ್ರೆ ಇದು −3 ಬರುತ್ತೆ. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ, 2ನೇದು 3 × x + 2 3 × x + 2 ನೆಕ್ಸ್ಟ್ +5x - 3 ಅಂತ ಕ್ವಶನ್ ಇದೆ. ಫಸ್ಟ್ ನಾವು ಇದಕ್ಕೆ ಸಂಕ್ಷೇಪಿಸೋಣ. 3 × x 3x +3 × 6 + 5x - 7. ಇವಾಗ 3x 5x ಎಷ್ಟಾಗುತ್ತೆ, 8x. ನೆಕ್ಸ್ಟ್ ಈ 7ರಲ್ಲಿ 6 ಕಳಿಬೇಕಂದರೆ -1. ನೆಕ್ಸ್ಟ್ ಇವಾಗ 8 ಅದೇ ರೀತಿ ಎಕ್ಸ್ ಅಂದರೆ 2 − 1, 8 × 16 ಕಳೆದ್ರೆ 15. ಇವಾಗ 3ನೇದು 6x 6x +5×x − 2 6x ಅದೇ ರೀತಿ +5×x 5x +(-)(5)/2 ಇವಾಗ ಇವೆರಡು ಕೂಡಿಸಿದ್ರೆ 11x - 10 11 ಅದೇ ರೀತಿ ಬರ್ರಿ, ಎಕ್ಸ್ ಅಂದರೆ ಎಷ್ಟಿದೆ, 2 − 10 11×2 = 22 − 10 ಅಂದರೆ 12. ಇವಾಗ 4ನೇ ಕ್ವಶನ್ ಏನಿದೆ, 4×(x−1)+3x+11 ಇದೆ. ಇವಾಗ 4×2 = 8x = ಇದು ಇಲ್ಲಿ −4 + 3x + 11. ಇವಾಗ 8x 3x ಎಷ್ಟಾಗುತ್ತೆ, 11x. ನೆಕ್ಸ್ಟ್ ಇದರಲ್ಲಿ ಇದು ಕಳಿಬೇಕು, 11ರಲ್ಲಿ 4 ಕಳೆದ್ರೆ 7 ಆಗುತ್ತೆ. ಇವಾಗ 11 ಅದೇ ರೀತಿ ಬರ್ರಿ, ಎಕ್ಸ್ ಅಂದರೆ ಎಷ್ಟಿದೆ, 2 − 7. 11×2 = 22, 22ರಲ್ಲಿ 7 ಕಳಿಬೇಕು, 22ರಲ್ಲಿ 7 ಕಳೆದ್ರೆ ಎಷ್ಟಾಗುತ್ತೆ, 15. ಇವು 4 ಕ್ವಶನ್ ಅದು. ಇವಾಗ ನೆಕ್ಸ್ಟ್ 7ನೇ ಕ್ವಶನ್ಗೆ ಹೋಗೋಣ. 7ನೇ ಕ್ವಶನ್ ಏನಿದೆ, ಬೀಜೋಕ್ತಿಗಳನ್ನು ಸುಲಭೀಕರಿಸಿ ಮತ್ತು x = −3, a = −1, ನೆಕ್ಸ್ಟ್ b = −1 ಆದರೆ ಅವುಗಳ ಬೆಲೆ ಕಂಡುಹಿಡ್ರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೇಮ್ 6ನೇ ಲೆಕ್ಕ ಯಾವ ರೀತಿ ಮಾಡಿದೆ ಅದೇ ರೀತಿ ಮಾಡೋಣ. ನೆಕ್ಸ್ಟ್ ಇವಾಗ 7ನೇ ಅಲ್ಲಿ 1ನೇ ಕ್ವಶನು, 3x − 5 − x + 9. ಇವಾಗ 3x ಅಲ್ಲಿ 1x ಕಳೆದ್ರೆ 2x. ನೆಕ್ಸ್ಟ್ ಇದು 9ರಲ್ಲಿ 5 ಕಳೆದ್ರೆ +4. ಇವಾಗ ಇಲ್ಲಿ = 2, ಎಕ್ಸ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸ್ ಬೆಲೆ 3 ಕೊಟ್ಟಿದ್ದಾರೆ, 3 + 4, 2×3 = 6 + 4 ಎಷ್ಟಾಗುತ್ತೆ, 10. ನೆಕ್ಸ್ಟ್ 2×(x + 4x + 4)/4. ಇವಾಗ ಇಲ್ಲಿ ನೋಡಿರಿ, 2, 4, 6. ನೆಕ್ಸ್ಟ್ 8x 4x ಕಳೆದ್ರೆ −4x. 6 ಅದೇ ರೀತಿ ಬರ್ದು 4 ಬರ್ದು, ಎಕ್ಸ್ ಬೆಲೆ ಎಷ್ಟು ಕೊಟ್ಟಿದ್ದಾರೆ, 3. ನೆಕ್ಸ್ಟ್ 6 − 4 = 12, ಇದರಲ್ಲಿ ಇದು ಕಳೆದ್ರೆ −6. ನೆಕ್ಸ್ಟ್ 3ನೇದು 3a + 5 − 8a + 1, 3a + 5 − 8a + 1. ಇವಾಗ 8 8ರಲ್ಲಿ ಇವಾಗ ಫಸ್ಟಿಗೆ ಏನು ಮಾಡೋಣ, 5 1 ಕೂಡಿಸೋಣ, 5 1 ಕೂಡಿಸಿದ್ರೆ 6. ನೆಕ್ಸ್ಟ್ 8 − 8a ದಲ್ಲಿ 3a ಕಳೆದ್ರೆ −5
ಐದು ಆರು ಮೈನಸ್ ಐದು, ಎ ಅಂದರೆ ಎಷ್ಟು ಕೊಟ್ಟಿರಲಿ ನೋಡಿ, ಮೈನಸ್ ಒಂದು, ಎ ಬೆಲೆ ಮೈನಸ್ ಒಂದು. ನೆಕ್ಸ್ಟ್ ಆರು ಮೈನಸ್ ಎಂಟು ಮೈನಸ್ ಪ್ಲಸ್ಸು, ಐದು ಒಂದು ಐದು, ಎರಡು ಕೂಡಿಸಿದ್ರೆ ಹನ್ನೊಂದು ಆಗುತ್ತೆ. ನೆಕ್ಸ್ಟ್ ನಾಲ್ಕನೇದು ಎಲ್ಲಿದೆ, ನಾಲ್ಕನೇದು ಹತ್ತು ಮೈನಸ್ ಮೂರು ಬಿ ಮೈನಸ್ ನಾಲ್ಕು ಮೈನಸ್ ಐದು ಬಿ. ಇವಾಗ ಹತ್ತರಲ್ಲಿ ನಾಲ್ಕು ಕಳೆದ್ರೆ ಆರು, ನೆಕ್ಸ್ಟ್ ಮೈನಸ್ ಮೂರು ಬಿ ಮೈನಸ್ ಐದು ಬಿ ಮೈನಸ್ ಎಂಟು ಬಿ, ಆರು ಮೈನಸ್ ಎಂಟು ಬರ್ದು ಬಿ ಅಂದರೆ ಎಷ್ಟಿದೆ ನೋಡಿ, ಬಿ ಅಂದರೆ ಮೈನಸ್ ಎರಡು. ನೆಕ್ಸ್ಟ್ ಆರು ಅದೇ ಬರ್ರಿ, ಮೈನಸ್ ಎಂಟು ಮೈನಸ್ ಪ್ಲಸ್ ಎಂಟು ಎರಡಲಿ ಹದಿನಾರು, ಹದಿನಾರು ಆರು ಕೂಡಿಸಿ ಇಪ್ಪತ್ತು ಎರಡು ಆಗುತ್ತೆ. ನೆಕ್ಸ್ಟ್ ಐದನೇದು ಎರಡು ಎ ಮೈನಸ್ ಎರಡು ಬಿ ಮೈನಸ್ ನಾಲ್ಕು ಮೈನಸ್ ಐದು ಪ್ಲಸ್ ಎ. ಇವಾಗ ಎ ಎರಡು ಎ ಇದು ಒಂದು ಎ ಅಂದರೆ ಮೂರು ಎ ಆಗುತ್ತೆ. ನೆಕ್ಸ್ಟ್ ಮೈನಸ್ ಎರಡು ಬಿ, ನೆಕ್ಸ್ಟ್ ಇದು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಒಂಬತ್ತು ಆಗುತ್ತೆ. ಮೂರು ಎ ಅಂದರೆ ಮೈನಸ್ ಒಂದು, ಎರಡು ಅಂದರೆ ಬಿ ಅಂದರೆ ಮೈನಸ್ ಎರಡು, ನೆಕ್ಸ್ಟ್ ಇದು ಮೈನಸ್ ಒಂಬತ್ತು. ನೆಕ್ಸ್ಟ್ ಮೈನಸ್ ಮೂರು ಆಗುತ್ತೆ, ಮೈನಸ್ ಎಂಟು ಮೈನಸ್ ಪ್ಲಸ್ ಎರಡು ಎರಡಲೆ ನಾಲ್ಕು ಮೈನಸ್ ಒಂಬತ್ತು. ಇವಾಗ ಮೈನಸ್ ಒಂಬತ್ತು ಮೈನಸ್ ಮೂರು ಮೈನಸ್ ಹನ್ನೆರಡು ಪ್ಲಸ್ ನಾಲ್ಕು, ಹನ್ನೆರಡರಲ್ಲಿ ನಾಲ್ಕು ಆದರೆ ಪ್ಲಸ್ ಎಂಟು ಆಗುತ್ತೆ. ಇಷ್ಟು ಏಳನೇ ಕ್ವಶನ್ಸ್ ಆಗಿವೆ. ಇವಾಗ ಎಂಟನೇ ಕ್ವಶನ್ಗೆ ಹೋಗೋಣ. ಎಂಟರಲ್ಲಿ ಎರಡು ಕ್ವಶನ್ ಇವೆ. ಒಂದನೇ ಕ್ವಶನ್ ಏನಿದೆ, ಝೆಡ್ ಈಸ್ ಈಕ್ವಲ್ ಟು ಹತ್ತು ಆದರೆ ಝೆಡ್ ಕ್ಯೂಬ್ ಮೈನಸ್ ಮೂರು ಝೆಡ್ ಮೈನಸ್ ಹತ್ತರ ಬೆಲೆ ಕಂಡುಹಿಡ್ರಿ. ಫಸ್ಟ್ ಕ್ವಶನ್ ಬಿಡೋಣ, ಝೆಡ್ ಕ್ಯೂಬ್ ಮೈನಸ್ ಮೂರು ಬ್ರ್ಯಾಕೆಟ್ ಝೆಡ್ ಮೈನಸ್ ಹತ್ತು, ಇಷ್ಟೇ ಇದೆಯಲ್ವಾ. ಹ್ಞೂ, ಇವಾಗ ಝೆಡ್ ಕ್ಯೂಬ್ ಅದೇ ರೀತಿ ಬರ್ರಿ, ಮೈನಸ್ ಮೂರು ಝೆಡ್ ಆಗುತ್ತೆ. ನೆಕ್ಸ್ಟ್ ಮೈನಸ್ ಎಂಟು ಮೈನಸ್ ಪ್ಲಸ್ ಮೂರು ಹತ್ತಲೆ ಮೂವತ್ತು. ಇವಾಗ ಝೆಡ್ ಬೆಲೆ ತುಂಬೋಣ, ಝೆಡ್ ಬೆಲೆ ಎಷ್ಟು ಕೊಟ್ಟಿದ್ರೆ ಹತ್ತು, ಹತ್ತರ ಕ್ಯೂಬ್ ಮೈನಸ್ ಮೂರು ಇಂಟು ಹತ್ತು ಪ್ಲಸ್ ಮೂವತ್ತು, ಹತ್ತರ ಕ್ಯೂಬ್ ಅಂದರೆ ಒಂದು ಸಾವಿರ ಆಗುತ್ತೆ. ಮೈನಸ್ ಇದು ಮೂವತ್ತು ಪ್ಲಸ್ ಮೂವತ್ತು, ಪ್ಲಸ್ ಮೂವತ್ತು ಮೈನಸ್ ಮೂವತ್ತು ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ, ಸಾವಿರ. ಇವಾಗ ಎರಡನೇ ಕ್ವಶನ್ ಏನಿದೆ, ಪಿ ಸ್ಕ್ವಯರ್ ಮೈನಸ್ ಎರಡು ಪಿ ಮೈನಸ್ ನೂರು. ನೆಕ್ಸ್ಟ್ ಪಿ ಅಂದರೆ ಎಷ್ಟಿದೆ, ಮೈನಸ್ ಹತ್ತು, ಮೈನಸ್ ಹತ್ತು ಸ್ಕ್ವಯರ್ ಮೈನಸ್ ಮೂ ಎರಡು ಇಂಟು ಮೈನಸ್ ಹತ್ತು ಮೈನಸ್ ನೂರು, ಮೈನಸ್ ಹತ್ತರವರೆಗೆ ನೂರು. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಹತ್ತಲೆ ಇಪ್ಪತ್ತು ಮೈನಸ್ ನೂರು. ಈ ಮೈನಸ್ ನೂರು ಪ್ಲಸ್ ನೂರು ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬಂತು, ಇಪ್ಪತ್ತು. ಇವಾಗ ಒಂಬತ್ತನೇ ಕ್ವಶನು, ಎಕ್ಸ್ ಈಸ್ ಈಕ್ವಲ್ ಟು ಸೊನ್ನೆ ಆದಾಗ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಎನ ಬೆಲೆ ಐದಕ್ಕೆ ಸಮ ಅಂದರೆ ಈಸ್ ಈಕ್ವಲ್ ಟು ಐದು ಬರ್ಕೋಬೇಕು. ಸಮ ಆದರೆ ಎನ ಬೆಲೆ ಎಷ್ಟು ಇರಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಇವಾಗ ಏನು ಕೊಟ್ಟಿದ್ದಾರೆ, ಎಕ್ಸ್ ಬೆಲೆ ಸೊನ್ನೆ ಅಂದರೆ ಎರಡು ಎಕ್ಸ್ ಬೆಲೆ ಸೊನ್ನೆ ಅಂದಾಗ ಇಲ್ಲಿ ಸೊನ್ನೆ ಇದು ಮೈನಸ್ ಈಕ್ವಲ್ ಟು ಐದು, ಇದು ಎಷ್ಟಾಗುತ್ತೆ ಸೊನ್ನೆ ಸೊನ್ನೆ. ನೆಕ್ಸ್ಟ್ ಇದು ಎ ಮೈನಸ್ ಎ, ಇದು ಸೊನ್ನೆ ಇದೆ ನೋಡಿ. ಇವಾಗ ಮೈನಸ್ ಎ ಈಸ್ ಈಕ್ವಲ್ ಟು ಐದು, ಆದರೆ ನಮಗೆ ಎ ಬೆಲೆ ಕಳೆದರೆ, ಎ ಬೆಲೆ ಕಳೆದರೆ ಎ ಈಸ್ ಈಕ್ವಲ್ ಟು ಇದು ಮೈನಸ್ ಈ ಕಡೆ ಬರುತ್ತೆ, ಎ ಬೆಲೆ ಐದು. ನೆಕ್ಸ್ಟ್ ಲಾಸ್ಟ್ ಹತ್ತನೇದು, ಬೀಜೋಕ್ತಿಯನ್ನು ಸಂಕ್ಷೇಪಿಸಿದ ಮತ್ತು ಎ ಬೆಲೆ ಈಸ್ ಈಕ್ವಲ್ ಟು ಐದು ಮತ್ತು ಬಿ ಬೆಲೆ ಮೈನಸ್ ಮೂರು ಆದಾಗ ಎರಡು ಎ ಸ್ಕ್ವಯರ್, ಹತ್ತನೇದು ಎರಡು ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಮೂರು ಮೈನಸ್ ಎ ಬಿ. ಇವಾಗ ಎರಡು ಮಲ್ಟಿಪ್ಲೈ ಆಯಿತು, ಎರಡು ಎ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಮೂರು ಮೈನಸ್ ಎ ಬಿ. ಇವಾಗ ಎರಡು ಎ ಸ್ಕ್ವಯರ್ ಆಸ್ ಈಕ್ವಲ್ ಟು ಅದೇ ರೀತಿ ಎರಡು ಎ ಬಿ ಮೈನಸ್ ಎ ಬಿ ಆದರೆ ಎ ಬಿ ಪ್ಲಸ್ ಮೂರು. ಇವಾಗ ಎರಡು ಎ ಆದರೆ ಎಷ್ಟು ಕೊಟ್ಟಿದ್ದಾರೆ, ಐದು, ಐದು ಸ್ಕ್ವಯರ್ ಪ್ಲಸ್ ಐದು ಇಂಟು ಬಿ ಬೆಲೆ ಮೈನಸ್ ಐದು ಮೂರು ಪ್ಲಸ್ ಮೂರು, ಎರಡು ಐದರವರೆಗೆ ಇಪ್ಪತ್ತೈದು. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಮೂರಲಿ ಹದಿನೈದು ಪ್ಲಸ್ ಮೂರು. ಇವಾಗ ಇಪ್ಪತ್ತೈದು ಎರಡಲೆ ಐವತ್ತು, ನೆಕ್ಸ್ಟ್ ಮೈನಸ್ ಹದಿನೈದು ಪ್ಲಸ್ ಮೂರು ಐವತ್ತ್ಮೂರು ಆಗುತ್ತೆ. ಐವತ್ತು ಮೂರು ಐವತ್ತ್ಮೂರು, ಐವತ್ತ್ಮೂರಲ್ಲಿ ಹದಿನೈದು ಕಳಿಬೇಕು, ಹದಿನೈದು ಕಳೆದ್ರೆ ಎಷ್ಟಾಗುತ್ತೆ ಇಲ್ಲಿ, ಹದಿಮೂರಲ್ಲಿ ಐದು ಕಳೆದ್ರೆ ಎಂಟು, ಇಲ್ಲಿ ಎಷ್ಟು ಉಳಿತೆ ನಾಲ್ಕು, ನಾಲ್ಕರಲ್ಲಿ ಒಂದು ಕಳೆದ್ರೆ ಮೂರು, ಅಂದರೆ ಆನ್ಸರ್ ಎಷ್ಟು ಬಂತು, ಮೂವತ್ತೆಂಟು. ಇಷ್ಟೇನಾಗಿದೆ ಈ ಅಭ್ಯಾಸ, ಹನ್ನೆರಡು ಪಾಯಿಂಟ್ ಮೂರು ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹನ್ನೆರಡು ಪಾಯಿಂಟ್ ನಾಲ್ಕನ್ನು ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಲ್ಲ ಮಾಡಿದರೆ ಮಾಡಿ,
ಶೇರ್ ಮಾಡಿಲ್ಲ ಅಂದರೆ ಮಾಡಿ, ಮತ್ತು ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.